ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ ಜೊತೆ ನಾನು ಹರೀಶ್ ನಾಗರಾಜು. ಬೆಂಗಳೂರು ಹೇಗಿದೆ ಅಂದ್ರೆ, ರಸ್ತೆ ಅಂಡರ್ ಪಾಸ್ ಗಳಲ್ಲಿ ನೀರಿದೆ. ಇಡೀ ರಾತ್ರಿ ಮಳೆ ಅಬ್ಬರ ಜೋರಾಗಿತ್ತು. ಆ ವರ್ಣಾರ್ಭಟದಲ್ಲಿ ಕೊಚ್ಚಿ ಹೋಯ್ತು ಬ್ರ್ಯಾಂಡ್ ಬೆಂಗಳೂರು ಹೆಸರು. ಜನರ ಸಂಕಷ್ಟ ಇದ್ದಾರಾ ಯಾರಾದರೂ ಶಾಸಕರು? ಬೆಂಗಳೂರು ಮಳೆಯ ಗ್ರೌಂಡ್ ರಿಪೋರ್ಟ್ ನಿಮ್ಮ ನ್ಯೂಸ್ 18 ಕನ್ನಡದ ಈ ಹೊತ್ತಿನ ನ್ಯೂಸ್ ಸ್ಪೆಷಲ್. ವರ್ಣಾರ್ಭಟ, ಬೆಂಗಳೂರು ಇನ್ ಡೇಂಜರ್. ಹೆಸರು ಮಾತ್ರ ಗಾರ್ಡನ್ ಸಿಟಿ, ಸಿಲಿಕಾನ್ ಸಿಟಿ, ಐಟಿ ಬಿಟಿ ಸಿಟಿ ಕೆಳಕ್ ಚೆನ್ನಾಗಿರುತ್ತೆ, ಆದರೆ ಬೆಂಗಳೂರಿನ ಪರಿಸ್ಥಿತಿ ದೊಡ್ಡ ದುಸ್ಥಿತಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ರಣಮಳೆ ಬಂತು. ರಾತ್ರಿ ಶುರುವಾದಂತಹ ಮಳೆ ಗುಡುಗು ಸಹಿತ ಧಾರಾಕಾರ ಮಳೆ ಬೆಂಗಳೂರು ಜನರ ನಿದ್ದೆಗೆಡಿಸ್ತು. ಬ್ರೇಕಿಂಗ್ ನ್ಯೂಸ್. ಹತ್ತು ಅಂತ ಹಾಕಿದ್ದಾರೆ ನನ್ನ ಸದ್ಯಗಳು, ಇನ್ನೂ ಬೇಗನೆ ಶುರುವಾಯಿತು. ಹಂಗೆ ನೋಡೋಕ್ಕೋದ್ರೆ ಅದು 8:30 ಅವಾಗಲೇ ಸಿಗ್ನಲ್ ಬರೋಕ್ಕೆ ಶುರುವಾಯಿತು. 9 ಗಂಟೆಗೆ ಜೋರೇ ಆಗಿತ್ತು, ಆಮೇಲೆ ಹೊಡೀತು ಬಿಟ್ಟು ಬಿಡದೆ ಕಾಡ್ತು. ಮಧ್ಯರಾತ್ರಿ ದಾಟಿದ್ರು ಮಳೆ ಮಾತ್ರ ನಿಂತಿರಲಿಲ್ಲ. ಅಲ್ಲಿಗೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಊಹೆ ಮಾಡ್ಕೊಂಡ್ರು ಬೆಂಗಳೂರಿನಲ್ಲಿರೋ ತಗ್ಗು ಪ್ರದೇಶ ಜನ ಎಲ್ಲ ಎಷ್ಟು ಒದ್ದಾಡಿದ್ದಾರೆ ಅಂತ ನಿಜವಾಗ್ಲೂ ಬೇಜಾರಾಗುತ್ತೆ. ತಗ್ಗು ಪ್ರದೇಶಗಳಿಗೆ ಮಳೆ ನೀರು ರುಕ್ತು. ಬೆಂಗಳೂರಿನ ಹಲವು ಬಡಾವಣೆಗಳು ಮಳೆ ನೀರಿನಿಂದ ಜಲಾವೃತ ಆಯಿತು. ಹಲಸೂರು, ಜೀವನ್ ಭೀಮಾನಗರ ಮನೆಗಳ ಜನ ರಾತ್ರಿ ನಿದ್ದೆಗೆಡಬೇಕಾದಂಥ ಪರಿಸ್ಥಿತಿ, ಮನೆಗಳಿಗೆ ನೀರು ನುಗ್ತು. ಇನ್ನು ಬೆಳ್ಳಂದೂರು ಕ್ರಾಸ್ ಇಡೀ ಶಾಪ ಹಾಕ್ತಾ ಇದ್ದಾರೆ ಅವರಂತೂ. ಮಳೆಯಿಂದ ಎಲ್ಲ ಕಡೆ ಜಲಾವೃತ ಆಯಿತು ಮತ್ತೆ. ಇನ್ನು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ಅದು ಹೆಂಗಿದೆ ಅಂದರೆ, ಫುಲ್ ಅಪ್ಪು ಇದೆ, ಫುಲ್ ಡೌನು ಇದೆ. ಆದರೆ ತಗ್ಗು ಪ್ರದೇಶದ ಜನ ಮಾತ್ರ ಒದ್ದಾಡ್ಬಿಟ್ರು. ಅಲ್ಲಿ ಧರೆಗುರುಳಿತು ಎರಡು ಬೃಹತ್ ಗಾತ್ರದ ಮರಗಳು. ತರಕಾರಿ ಮಾರ್ಕೆಟ್ ಹತ್ರ ಎರಡು ವಾಹನ ನಿಂತಿತ್ತು, ಮರದ ಹತ್ರ ನಿಂತ್ಬಿಟ್ಟು ಹೋಗಿರ್ತಾರೆ. ಫುಲ್ ಜಖಂ ಆಯಿತು. BBMP ಸಿಬ್ಬಂದಿ ತಡರಾತ್ರಿ ತೆರವು ಕಾರ್ಯ ಮಾಡ್ತಾ ಇದ್ರು. ಈಗ ನೀವು ನೋಡ್ತಿರುವ ಮೂರು ದೃಶ್ಯ: ಫ್ರೀಡಂ ಪಾರ್ಕ್, KR ಮಾರುಕಟ್ಟೆ, ಫ್ರೇಸರ್ ಟೌನ್. ನೋಡ್ತಿದ್ರೆ ಗೊತ್ತಾಗುತ್ತೆ ಕತ್ಲೆ ಇರೋದ್ರಿಂದ ಬೆಳಗ್ಗೆ ಅಲ್ಲ, ಅದು ರಾತ್ರಿ ಅಂತ. ಕ್ವೈಟ್ ಸೆಲ್ಫ್ ಎಕ್ಸ್ಪ್ಲನೇಷನ್ ಅದು, ಅದಂತೂ ನಿಜ. ಸೊ ರಾತ್ರಿ ಸುರಿದಂಥ ಮಳೆಗೆ ಎಲ್ಲ ಕಡೆ ಜನ ಪಟ್ಟ ಪರಿಪಾಟಲು. ಫ್ರೀಡಂ ಪಾರ್ಕ್, KR ಮಾರುಕಟ್ಟೆ, ಇಷ್ಟೆಲ್ಲ ಮಳೆ ಬಂದಮೇಲೆ ಬೆಳಗಿನ ಪರಿಸ್ಥಿತಿ ಹೆಂಗೆ ಅಂದರೆ ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಹಂಗಿರುತ್ತಲ್ಲಿ ಫ್ರೇಸರ್ ಟೌನ್ ಎಲ್ಲ ಕಡೆ ಮಳೆ ನೀರು. ಇಲ್ಲೆಲ್ಲ ಕಾಣಿಸ್ತಿರೋದು ಅರ್ಧ ಅಡಿ ಒಂದು ಅಡಿ ನೀರು ನಿಂತಿರೋದು, ಕೆಲವು ಕಡೆ 2 ಅಡಿ ಆರಾಮಾಗಿದೆ. ಇನ್ನೂ ತಗ್ಗು ಪ್ರದೇಶಕ್ಕೆ ಆಮೇಲೆ ತೋರಿ. ಹಾಂ, ಈಗ ಬಂತು ನೋಡಿ, ಮೇಕ್ರಿ ಸರ್ಕಲ್, ಅಲ್ಲಂತೂ ಹ್ಯೂಜ್ ಟ್ರಾಫಿಕ್ ಜಾಮ್. ಏರ್ಪೋರ್ಟಿಂದ ಬರೋರು, ಎಲ್ಲ ಕಡೆ ಜಾಯ್ನ್ ಆಗೋರು, ಬೆಂಗಳೂರಿಗೆ ಎಂಟ್ರಿ ಆ ಕಡೆಯಿಂದ, ಅದು ಅಂಡರ್ ಪಾಸ್ ಅದು, ಅಲ್ಲಿ ಟೂ ವೀಲರ್ ನಿಲ್ಲಿಸ್ಕೊಂಬಿಟ್ಟಿರ್ತಾರೆ. ಅವ್ರ ಮುಂದಕ್ಕೆ ಹೋಗಲ್ಲ, ಹೆವಿ ರೈನು. ಅವ್ರಿಗೆ ಶೆಲ್ಟರ್ ಇರೋ ಏಕೈಕ ಜಾಗ ಸುತ್ತಮುತ್ತ ಅಂಗಡಿ ಗಿಂಗಡಿ ಏನೂ ಇಲ್ಲ, ಒದ್ದಾಡಬೇಕು. ಅದಾದಮೇಲೆ ಮಳೆ ನೀರು ಬಂದು ಜಾಸ್ತಿ ನಿಂತುಬಿಟ್ರೆ ಬೇರೆ ಕಾರ್ಗಳ ತಿನ್ಯಾವುದು ಕೆಟ್ಟೋಗ್ಬಿಟ್ರೆ ಮುಂದಕ್ಕೆ ಹೋಗೋಕ್ಕಾಗಲ್ಲ. ಅಲ್ಲಿಗೆ ಫಿಕ್ಸು 4-5 ಕಿಲೋಮೀಟ್ರು ಟ್ರಾಫಿಕ್ ಜಾಮು. ಮೇಕ್ರಿ ಸರ್ಕಲ್ ವಿಂಡೋ ಹಂಗೆ ಇದೆ. ಮಹಾಲಕ್ಷ್ಮಿ ಲೇಔಟ್ನ ಮಧ್ಯಭಾಗ ದೃಶ್ಯ ಚೇಂಜ್ ಆಯಿತು. ಅಲ್ಲಿ ಬೃಹತ್ ಗಾತ್ರದ ಎರಡು ಮರ ಬಿತ್ತು. ಅಲ್ಲಿ ಅಲ್ಲೇ ಸಾಮಾನ್ಯ ಹಂಗೆ ಅಲ್ವಾ, ನೀರು ನೆನೆಸ್ಬಿಟ್ಟು ಹೋಗ್ಬಿಡ್ತಾರೆ. ಅಲ್ಲಿಗೆ ಆ ಮರ ಆ ವಾಹನಗಳು ಜಖಮ್ ಆಯಿತು. ಸಿಲಿಕಾನ್ ಸಿಟಿಯ ರಣಮಳೆ ಸುರಿದಿರುವ ಸಂದರ್ಭದಲ್ಲಿ ಸರ್ಜಾಪುರ ರಸ್ತೆ, ಹಾಂ, ITBT ಅವರೆಲ್ಲ ಎಷ್ಟು ಒದ್ದಾಡ್ತಾರೆ ನೋಡಿ, ಕಥೆ ಇದೆ. ಇನ್ನು ಇದಿಷ್ಟು ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ಸುರಿದಂಥ ಮಳೆಗೆ ಆರು ಭಾಗದ ದೃಶ್ಯವನ್ನು ನಾವು ನಿಮ್ಮ ಮುಂದೆ ಇಟ್ವಿ. ಇಷ್ಟಕ್ಕೆ ನಿಲ್ಲಲ್ಲ, ರಾತ್ರಿ ಸುರಿದ ಮಳೆಗೆ ಬೆಂಗಳೂರಿನಲ್ಲಿ ಸಾಲು ಸಾಲು ಅವಾಂತರಗಳು ಸಂಭವಿಸಿತು. ಬೆಳ್ಳಂದೂರು ಕ್ರಾಸ್ ಮಳೆಯಿಂದ ಮತ್ತೆ ಸಂಪೂರ್ಣ ಜಲಾವೃತ ಆಯಿತು. ಬ್ರೇಕಿಂಗ್ ನ್ಯೂಸ್. ನೊರೆಯಿಂದ ತುಂಬಿರುವ ಜಾಗ ಅದು ಬೆಳ್ಳಂದೂರು. ಹಾಂ, ಏನು ನೊರೆ ಅಂತ ಈಗ ಎಕ್ಸ್ಪ್ಲನೇಷನ್ ಕೊಡಬೇಕಾದ ಅವಶ್ಯಕತೆ ಇಲ್ಲ, ಜಗತ್ತಿಗೆ ಗೊತ್ತು. ಆದರೆ ಆ ಬೆಳ್ಳಂದೂರು ಹತ್ರ ಫುಲ್ ಸಂಪೂರ್ಣ ಜಲಾವೃತ. ಸರ್ಜಾಪುರ ರಸ್ತೆ ರೈನ್ಬೋ ಲೇಔಟ್ ಮತ್ತೆ ಜಲಾವೃತ. ರೈನ್ಬೋ ಲೇಔಟು ಅದ್ರ ಪಕ್ಕಪಕ್ಕ ಇರೋ ಅಕ್ಕಪಕ್ಕ ಇರೋ ಲೇಔಟ್ಗಳು ಎಲ್ಲ ಮನೆಗಳಿಗೂ ನೀರು ನುಗ್ತು. ಮನೆಗಳ ಮುಂದೆ ವಾಹನಗಳು ಸಂಪೂರ್ಣವಾಗಿ ನೀರಲ್ಲಿ ಸಿಕ್ಕಾಕೊಂಡ ದೃಶ್ಯ ಕೂಡ ಕಂಡು ಬಂತು. ರೈನ್ಬೋ ಲೇಔಟ್ನ ಅಪಾರ್ಟ್ಮೆಂಟ್ ಬೇಸ್ಮೆಂಟ್, ಯಪ್ಪ ಅವರೆಲ್ಲ ಎಷ್ಟು ಒದ್ದಾಡ್ತಾರೋ ಪ್ರತಿ ಸರಿ ಮಳೆ ಬಂದರೆ. ನಮ್ಗೆ ಹೆಂಗಾಗ್ಬಿಡಿದ್ವಿ ಮೀಡಿಯಾದವರು ಅಂದರೆ, ಮಳೆ ಬಂತು ಜೋರಾಗಿ ಅಂದ ತಕ್ಷಣ ನಮಗೆ ಗೊತ್ತಾಗ್ಬಿಡುತ್ತೆ, ಯಾರೂ ಹೇಳಬೇಕಾಗಿಲ್ಲ, ಹಾಂ ರೈನ್ಬೋ ಲೇಔಟ್ ಹೋಗೋಣ ಬಿಕಾಸ್ ಅಲ್ಲಿ ನೀರು ನಿಂತಿರುತ್ತೆ ಅಂತ. ನೋಡಿ ಎಡಭಾಗ ದೃಶ್ಯ. ಈ ಜೋರು ಮಳೆ ಬಂದು ಪ್ರವಾಹ ಬಂದಾಗ ಮುಖ್ಯಮಂತ್ರಿಗಳು ಬೇರೆ ಬೇರೆಲ್ಲ ವೈಮಾನಿಕ ಏನೋ ವೀಕ್ಷಣೆ ಮಾಡ್ತಾರಲ್ಲ, ಹಂಗೆ ಕಾಣಿಸ್ತಿದೆ ಅದು ಮೇಲ್ಗಡೆಯಿಂದ ನೋಡಿದ್ರೆ. ಎಲ್ಲ ಕಡೆ ನೀರು, ಹಾಂ ಅದು ರೈನ್ಬೋ ಲೇಔಟು.
ಅಲ್ಲಿರೋ ಜನ ಹೆಂಗಿರ್ತಾರಪ್ಪ ಅನಿಸ್ಬಿಡುತ್ತೆ ನಿಜವಾಗ್ಲೂ. ಎಂಥ ದುಸ್ಥಿತಿ ರೀ ಇದೆಲ್ಲ, ಶಾಸಕರು ಕಣ್ಣು ಬಿಟ್ಟು ದೊಡ್ಡ ಮಟ್ಟದಲ್ಲಿ ನೋಡಬೇಕು, ಕಣ್ಣು ಅರಳಿಸಿ. ಅವ್ರಿಗೇನಾದರೂ ಲೈಫಲ್ಲಿ ಒಳ್ಳೆ ಕೆಲಸ ಮಾಡ್ಕೊಡೋದಾದರೆ ಇದೊಂದು ಒಳ್ಳೆ ಕೆಲಸ ಮಾಡಿಕೊಡ್ಬೇಕು. ಪ್ರತಿ ಸರಿ ಹೋಗಿ ಸ್ಟೇಟ್ಮೆಂಟ್ ಕೊಟ್ಟು ಆ ಸ್ಟೇಟ್ಮೆಂಟ್ ನಾವೇ ಹೇಳ್ಬಿಡ್ತೀವಿ, ನೀವು ಹೇಳಂಗೆ ಇಲ್ಲ, ಇಂಥ ಶಾಸಕರು ಹೇಳಿದರು ಅಂತ ಹೇಳಂಗೆ ಇಲ್ಲ, ನೀವೇನು ಹೇಳ್ತೀರಿ ನಮಗೆ ಗೊತ್ತು ಅಂತ ಹಂಗಿರುತ್ತೆ ಪರಿಸ್ಥಿತಿ. ಆದರೆ ಜನಕ್ಕೆ ಬೇಕಾಗಿರೋದು ಅದಕ್ಕೊಂದು ಸೊಲ್ಯೂಷನ್ನು, ಇವತ್ತರೆಗೂ ಅದಾಗಿಲ್ಲ. ರೈನ್ಬೋ ಲೇಔಟ್ ಜಲಾವೃತ ಆಗಿರುವಂಥ ದೃಶ್ಯ, ಏರಿಯಲ್ ವ್ಯೂ ಮತ್ತು ಸ್ಟ್ರೈಟ್ ವ್ಯೂ ಎರಡೂ ತೋರಿಸ್ತಾ ಇದ್ದೀವಿ. ನ್ಯೂ ಸೇಟಿಂಗ್ ಕನ್ನಡದ ಕ್ಯಾಮ್ರಾದಲ್ಲಿ ಈ ದೃಶ್ಯ ಕಂಡು ಬಂತು. ಅಲ್ಲಿಗೆ ನಾವು ಹೇಳಲೇಬೇಕಾಗಿಲ್ಲ ಆ ಜನರ ಪರಿಸ್ಥಿತಿ ಹೇಗಿರುತ್ತೆ ಅಂತ. ಸಂಕಷ್ಟ ರೀ ನಿಜವಾಗ್ಲೂ ಕೂಡ. ಈ ಥರದ ಮನೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಕೊಟ್ಟು ಮನೆ ತಗೊಂಡಿರ್ತಾರೆ, ಅದು ಲೋನಲ್ಲಿ, ಇನ್ನೊಂದರಲ್ಲಿ ಏನೋ ಮಾಡಿರ್ತಾರೆ. ಈ ಮನೇಲಿ ಇರೋಕ್ಕೂ ಆಗಲ್ಲ, ಬಿಟ್ಟು ಹೋಗೋಕ್ಕೂ ಆಗಲ್ಲ, ದುಸ್ಥಿತಿ. ಬೆಳಗ್ಗೆ ಮಕ್ಕಳ ಸ್ಕೂಲ್ಗೆ ಹೋಗಬೇಕು ಕಷ್ಟ. ಬೆಳಗಿನ ಪರಿಸ್ಥಿತಿ ಹಿಂಗಿದ್ರೆ ಇಮ್ಯಾಜಿನ್ ಅವ್ರ ಸಿಚುವೇಶನ್ ಹೆಂಗಿರುತ್ತೆ ಅಂತ. ಅಂದ್ರೆ ಅರ್ಥ, ಮಳೆಗೆ ಕೆರೆಗಳ ಥರ ಆಗೋಯ್ತು ರಸ್ತೆಗಳು ಅಂತ. ರಿಚ್ಮಂಡ್ ರಸ್ತೆ ಕರ್ಕೊಂಡು ಹೋಗ್ತೀವಿ. ರಿಚ್ಚಾಗಿರೋ ರಿಚ್ಮಂಡ್ ರಸ್ತೆ ಹೆಂಗಿದೆ ಮಳೆ ಬಂದ ಮೇಲೆ ಅಂತ. ಸಂಪೂರ್ಣ ಜಲಾವೃತ, ಕೆರೆ ಥರ ತುಂಬಿ ಹರಿತಾ ಇದೆ ನೀರು. ಇದು ಬೆಂಗಳೂರಿನ ಸೋ ಕಾಲ್ಡ್ ಎಲೈಟ್ ಏರಿಯಾ, ಪ್ರತಿಷ್ಠಿತ ಬಡಾವಣೆ ಅಥವಾ ಪ್ರತಿಷ್ಠಿತ ರಸ್ತೆ ಅಂತ ಕರಿತೀವಲ್ಲ, ರಿಚ್ಮಂಡ್ ಟೌನ್, ರಿಚ್ಮಂಡ್ ರಸ್ತೆ, ಆ ರಸ್ತೆಯ ಪರಿಸ್ಥಿತಿ ಇದು. ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಬಂದಾಗ ಬೇರೆಯವರೆಲ್ಲ ಬೇರೆ ಟೈಮ್ನಲ್ಲಿ ಏ ರಿಚ್ಮಂಡ್ ಸರ್ಕಲ್, ರಿಚ್ಮಂಡ್ ಟೌನ್ ಎಲ್ಲ ಹೆಂಗಿತ್ತು ಗೊತ್ತಾ ಅಂತ ಮಾತಾಡ್ತಾರೆ. ಎಕೋ ಸ್ಪೇಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ, ಹೆಂಗೆ ಕಟ್ಟಿದ್ದಾರೆ ಗೊತ್ತಾ ಅಂತ. ಈಗ ಮಳೆ ಬಂದರೆ ಗೊತ್ತಾಗುತ್ತಲ್ಲ ಕತೆ ಏನು ಅಂತ. ಎಕೋ ಸ್ಪೇಸ್ ಬೇಸ್ಮೆಂಟ್ ಕೂಡ ಸಂಪೂರ್ಣವಾಗಿ ನೀರು ತುಂಬಿಬಿಡಿದೆ. ರಸ್ತೆಯಲ್ಲಿ 3 ಅಡಿ 2 ಅಡಿ ನೀರು ನಿಂತಿದೆ ಎಲ್ಲ ಕಡೆ ಕೂಡ. ವಾಹನ ಸವಾರರು ಪರದಾಡ್ತಿದ್ದಾರೆ. ಯಾಕೆ ಭಯ ಗೊತ್ತಾ, ವಾಹನ ಸವಾರಿಗೆ ಆ್ಯಕ್ಚುಲಿ ಭಯ ಆಗಬಾರ್ದು. ನೀರು ಇದೆಯಾ, ಓಕೆ ಹೋಗೋಣ ಗುರು ಅಂತ ಒಟ್ಟೋಗ್ಬಿಡ್ತಾರೆ, ಒಟ್ಟೋಗ್ಬಿಡ್ಬೋದು. ಆದರೆ ಪ್ರಾಬ್ಲಮ್ ಇರೋದು ಎಲ್ಲಿ ಗುಂಡಿ ಬಿದ್ದಿದೆಯೋ, ಎಲ್ಲಿ ಗುಂಡಿ ಕಾಣಿಸಲ್ವೋ, ಈ ನೀರು ಮುಚ್ಕೊಂಡು ಅಲ್ಲೆಲ್ಲರೂ ಓಪನ್ ಆಗಿಬಿಟ್ಟಿದ್ರೆ ನಮ್ಮ ಜೀವಕ್ಕೆ ಏನಪ್ಪ ಕನಸ್ತು ಅಂದರೆ, ಈ ಥರದ್ದೆಲ್ಲ ಸಿಕ್ಕಾಕೊಂಡ್ಬಿಟ್ಟಿದೆ ಈಗ. ಹಾಗಾಗಿ ಇನ್ನೂ ಕಷ್ಟ, ಇನ್ನೂ ಆತಂಕ. ಇದು ಬೆಂಗಳೂರಿನ ಪರಿಸ್ಥಿತಿ. ರಿಚ್ಮಂಡ್ ರಸ್ತೆ ಎಡಭಾಗದಲ್ಲಿ ಅದನ್ನು ಹೆಂಗ್ರಿ ಕರೆಯೋದು ರಿಚ್ಮಂಡ್ ರಸ್ತೆ ಅಂತ. ಹಂಗಿದೆ ಪರಿಸ್ಥಿತಿ ಈಗ ಅಲ್ಲಿ. ಇಕೋ ಸ್ಪೇಸ್ ಸೋ ಕಾಲ್ಡ್ ಎಲ್ಲ ಫೆಸಿಲಿಟೀಸ್ಗಳಿರುವಂಥ ಜಾಗ, ದೊಡ್ಡ ದೊಡ್ಡ ಕಂಪ್ನಿಗಳು, ದೊಡ್ಡ ದೊಡ್ಡ ಫ್ಲ್ಯಾಟ್ಗಳು, ಅಪಾರ್ಟ್ಮೆಂಟ್ಗಳು, ಈ ಥರದ್ದೆಲ್ಲ ಬೇರೆ ಟೈಮ್ನಲ್ಲಿ ಅನಿಸ್ಕೊಳ್ಳೋ ಜಾಗ ನೋಡಿ. ಹೆಂಗೆ ಹೆಂಗೆ ಸಿಗಾಕೊಂಡಿದೆ ವೆಹಿಕಲ್ಗಳು, ದೊಡ್ಡ ದೊಡ್ಡ ಭಾರಿ ಗಾತ್ರದ ವಾಹನಗಳು ಅದೇ ಸಿಗಾಕೊಂಡ್ಬಿಡುತ್ತೆ ಇಕೋ ಸ್ಪೇಸಲ್ಲಿ. ಈ ಗಣೇಶ ಹಬ್ಬ ಆಗ್ತಿರೋದ್ರಿಂದ ಗಣೇಶನ ಎಲ್ಲಿ ಮುಳುಗಿಸೋದು, ಎಲ್ಲಿ ಬೇಕಾದ್ರೆ ಮುಳುಗಿಸ್ಬೋದು. ಈಗ ಕೆರೆ ಹುಡಿಕೊಂಡು ಹೋಗಬೇಕಾಗಿಲ್ಲ, ಕೆರೆನೇ ಮನೆ ಮುಂದೆ ಈ ಥರದ್ದೆಲ್ಲ ಇದೆ. ಎಲ್ಲಿ ಮುಳುಗಿಸ್ರು ಗಣೇಶ ಮುಳುಗೋಗ್ಬಿಡ್ತಾನೆ, ಹಂಗೆ ಕಾಣಿಸುತ್ತೆ. ಹಾಂ, ಒಂದು ಸೀರಿಯಸ್ ನೋಟ್, ಜನ ಒದ್ದಾಡ್ತಿದ್ದಾರೆ, ಜನಪ್ರತಿನಿಧಿಗಳು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋದು ಬಿಟ್ಬಿಟ್ಟು, ಜಾಣ ಕುರುಡುತನ ಬಿಟ್ಬಿಟ್ಟು ಎದ್ದು ಬಂದು ಒಂಚೂರು ಕೆಲಸ ಮಾಡಬೇಕೀಗ. ನಿಮ್ಮ ಕೆಲಸ ತೋರಿಸ್ಬೇಕಾದ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ಈಗೇನಾದ್ರು ಮಾಡಬೇಕಷ್ಟೆ. ಈ ಏರಿಯಾ ಫಿಕ್ಸು, ಜೋರು ಮಳೆ ಬಂದಾಗ ಆ ಭಾಗದ ದೊಡ್ಡ ದೊಡ್ಡ ಜನ ವಾಸ ಮಾಡೋ ಎಲೈಟ್ ಏರಿಯಾ ಇದೆಯಲ್ಲ, ಅವರು ಒದ್ದಾಡ್ತಿರೋದು. ಬಂತು ಕೋರಮಂಗಲದಿಂದ ಬ್ರೇಕಿಂಗ್ ನ್ಯೂಸ್. ಕೋರಮಂಗಲದಲ್ಲಿ ಮನೆಗಳಿಗೆ ನಿಸ್ಗಿದೆ ನೀರು, 30ಕ್ಕೂ ಹೆಚ್ಚು ಮನೆಗಳು ಜಲಾವೃತ ಆಗೋಗಿದೆ. ಬ್ರೇಕಿಂಗ್ ನ್ಯೂಸ್. ಯಾವುದು ಯಾರಿಗೂ ಶಾಕಿಂಗ್ ನ್ಯೂಸ್ ಅಲ್ಲ. ಮಳೆ ಬಂದಾಗ ನೀರು ತುಂಬಿಕೊಳ್ಳೋದು, ಜನ ಒದ್ದಾಡೋದು, ಪೀಠೋಪಕರಣ ಎಲ್ಲ ನಾಶ ಆಗೋಗೋದು, ಇದೆಲ್ಲ ಹೊಸ ನ್ಯೂಸ್ ಅಲ್ಲ. ಮತ್ತೆ 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 ಮಳೆ ಬಂದಾಗ ತೋರಿಸ್ತಾನೆ ಇದ್ದೀವಿ, ಇದು ನಡೀತಾನೆ ಇದೆ. ಕೋರಮಂಗಲದ 6ನೇ ಬ್ಲಾಕ್ನಲ್ಲಿ ನಡೆದಿರೋ ಘಟನೆ ಇದು. ಮನೆಯಿಂದ ನೀರು ಹೊರಹಾಕ್ತಿದ್ದಾರೆ ನಿವಾಸಿಗಳು. ಬೈಕಂಡು ಇಡೀ ಶಾಪ ಹಾಕ್ಕೊಂಡು ಬಾಯಿಗೆ ಬಂದಂಗೆ ಎಷ್ಟೆಷ್ಟು ಬೈಕ್ ಕಂಡಿದ್ದಾರೋ ಗೊತ್ತಿಲ್ಲ. ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಹೆಂಗಿಂಗೆ ಬೈತಿದ್ದಾರೋ ಗೊತ್ತಿಲ್ಲ. ನೋಡಿ ಹೆಂಗೆ ಕಾಣುತ್ತೆ, ಇದು ಯಾವುದೋ ನದಿ ಹಿಂಗೆ ಹರಿತಾ ಇದೆ ಅನಿಸುತ್ತೆ. ಇಲ್ಲ ರೀ, ಇದು ಬಡಾವಣೆ, ಇದು ಅಲ್ಲಿ ಜನ ನೋಡಿ ಎಷ್ಟು ಒದ್ದಾಡ್ತಿದ್ದಾರೆ. ಇದು ರಸ್ತೆ, ಇದು ಬಡಾವಣೆ, ಆ ಬಡಾವಣೆಯಲ್ಲಿ ನಿಂತಿರುವ ನೀರು. ಆ ಜನ ಈಗ ನೀರನ್ನ ಹೊರ ಹಾಕೋದಕ್ಕೆ ಶತಾಯ ಗತಾಯ. ಅಯ್ಯಯ್ಯೋ ನೋಡಿ, ಇಪ್ಪ ನೋಡ್ತಿರೋ ನನಗೆ ಇಷ್ಟು ಬೇಜಾರು ಅನ್ಸುತ್ತೆ ರೀ. ಆ ಜನಕ್ಕೆ ಹೆಂಗೆಲ್ಲ ಮನಸ್ಸು ನೊಂದಿರಬೇಡ. ಈಗ ಪೀಠೋಪಕರಣ ಎಲ್ಲ ಮುಲಾಜಿಲ್ಲದೆ ಹೊರಟೋಯ್ತು ರೀ, ಅನುಮಾನನೇ ಇಲ್ಲ, ಲಕ್ಷಾಂತರ ರೂಪಾಯಿ ಹೊರಟೋಯ್ತು. ಪ್ರತಿ ಸರಿ ಆ ಜನರು ಪೇಷನ್ಸ್ಗೆ ಮೆಚ್ಚಬೇಕು. ಪ್ರತಿ ಸರಿ ಹಿಂಗೆ ಆಗುತ್ತಲ್ಲ, ಯಾರನ್ನೋ ಗೆಲ್ಲಿಸ್ತಾರಲ್ಲ, ಯಾರನ್ನೋ ಈ ಸರಿ ಭಯಂಕರ ನಿರ್ಧಾರ ತಗೋಬೇಕು. ಅವರೆಲ್ಲ ಏನು ಮಾಡಬೇಕು, ಏನು ಮಾಡಿದ್ರೆ ನಾವು ಹೆಂಗೆ ಇರ್ತೀವಿ ಅಂತ ಡಿಸೈಡ್ ಮಾಡ್ಕೋಬೇಕು ಜನ. ನಿಜವಾಗ್ಲೂ ಹೇಳ್ತೀನಿ, ಬೆಂಗಳೂರು ಸಿಟಿ 28 ಜನ ಶಾಸಕರು
ಅವ್ರಿಗೇನು ಪಾಠ ಕಲಿಸ್ಬೇಕು ನೀವು ಕಲಿಸ್ಬೇಕು. ಬಿ ಬಿ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ, ರೈಟ್ ಟೈಮ್. ನನ್ನ ಸಹೋದ್ಯೋಗಿ ಹಂಸ ಶ್ಯಾಮಲ ಅಲ್ಲಿ ಹೋಗಿ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸ್ಕೊಟ್ಟಿದ್ದಾರೆ. ಓವರ್ ಟು ಯು ಹಂಸ. ಬೆಂಗಳೂರಿನಲ್ಲಿ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಬೆಂಗಳೂರಿನ ರಸ್ತೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದ್ದಾವೆ. ನಾನೀಗ ಸದ್ಯಕ್ಕೆ ಕೋರ್ಮಂಗ್ಲದಲ್ಲಿದ್ದೀನಿ. ಇಲ್ಲಿ ನೋಡ್ತಿರಬಹುದು ಕೋರ್ಮಂಗ್ಲದ ಅಂದ್ರೆ ಆ ಬಸ್ ಡಿಪೋ ಎದುರುಗಡೆನೆ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡಿದೆ. ನಿನ್ನೆ ರಾತ್ರಿ ಕೂಡ ಹೆಚ್ಚು ನೀರು ಇತ್ತು, ಆದ್ರೆ ಇವತ್ತು ಬೆಳಗ್ಗೆ ಆದ್ರಿಂದ ಸ್ವಲ್ಪ ನೀರಿನ ಪ್ರಮಾಣ ತಗ್ಗಿದೆ. ಆದ್ರೂ ಕೂಡ ಇವತ್ತು ಬೆಳಗ್ಗೆ ಓಡಾಡೋದಕ್ಕೆ ವಾಹನ ಸವಾರರಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ಸೊ ಕೋರ್ಮಂಗ್ಲ ಒಂದೇ ಅಲ್ಲ, ಬೆಂಗಳೂರಿನ ವಿವೇಕ್ ನಗರ, ಶಾಂತಿನಗರ ಸೇರಿದಂತೆ ಹಲವು ಭಾಗಗಳಲ್ಲಿ ರಸ್ತೆ ತುಂಬೆಲ್ಲ ಇಡೀ ನೈಟ್ ನೀರು ಹರಿದಿದೆ. ಸೊ ರಸ್ತೆಯಲ್ಲಿ ನಿಲ್ಲಿಸಿದಂತಹ ಒಂದು ಬೈಕ್ಗಳು ಕಾರ್ಗಳೆಲ್ಲವೂ ಕೂಡ ಕಂಪ್ಲೀಟ್ ಆಗಿ ನೀರಿನಿಂದ ತುಂಬಿ ಹೋಗಿತ್ತು. ಆದ್ರೆ ಈಗ ಇಲ್ಲಿ ನೋಡ್ತಿರಬಹುದು ಈ ಒಂದು ನೀರ್ ಏನಿದೆ, ಇದು ಹೋಗೋದಕ್ಕೆ ಎಲ್ಲೂ ಕೂಡ ಒಂದು ಡ್ರೈನೇಜ್ ನ ಕನೆಕ್ಷನ್ ಇಲ್ಲ. ಈ ನಿಟ್ಟಿನಲ್ಲಿ ಇಲ್ಲಿ ನೀರ್ ತುಂಬಿಕೊಂಡು ಇನ್ನು ಕೂಡ ಹಾಗೆ ಇರುವಂತದ್ದು. ಸೊ ಮುಂಜಾನೆ ಎಲ್ಲರೂ ಕೂಡ ತಮ್ ತಮ್ ಕೆಲ್ಸಗಳಿಗೆ ಹೋಗೋದಕ್ಕೆ, ಇವತ್ ಬೇರೆ ಮಂಡೇ ಇದೆ, ಸೊ ಎಲ್ಲರೂ ಕೂಡ ಆಫೀಸ್ಗೆ ವರ್ಕ್ ಗಳಿಗೆ ಹೋಗೋದಕ್ಕೆ ಈ ಒಂದು ರಸ್ತೆ ಮೂಲಕನೆ ತುಂಬಾ ಓಡಾಡ್ತಾರೆ. ಈ ಕಡೆ ಒಂದು ಸರ್ಜಾಪುರ ಇರಬಹುದು ಅಥವಾ ಬೆಳ್ಳಂದೂರು ಸಿಲ್ಕ್ಬೋರ್ಡ್ ಜಂಕ್ಷನ್ ಕಡೆ ಓಡಾಡೋರೆಲ್ಲರೂ ಕೂಡ ಬರ್ತಿದ್ದಾರೆ. ಸೊ ಹೀಗಾಗಿ ಇಲ್ಲಿ ಬೆಳಗ್ಗೆನೆ ಈ ಒಂದು ನೀರಿನಲ್ಲೇನೆ ಇವರು ವಾಹನಗಳನ್ನ ಚಲಾವಣೆ ವಾಹನನ ಚಲಿಸಿಕೊಂಡು ಹೋಗ್ಬೇಕಾಗುತ್ತೆ. ಸೊ ಇದರಿಂದ ನಿಜವಾಗ್ಲೂ ಇಲ್ಲಿನ ಜನರಿಗೆ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ. ನೋಡ್ತಿರಬಹುದು ಬರೋರೆಲ್ಲರೂ ಕೂಡ ನೀರಲ್ಲೇ ಓಡಾಡ್ಕೊಂಡ್ ಬರ್ಬೇಕಾಗ್ತಿದೆ. ಇಲ್ಲಿ ಡ್ರೈನೇಜ್ ನೀರಿದೆ. ಸೊ ಹೀಗಾಗಿ ಇವತ್ತಿನ ಮಟ್ಟಿಗೆ ಈ ಒಂದು ರಸ್ತೆಯಲ್ಲಿ ಕಂಪ್ಲೀಟ್ ಆಗಿ ನೀರು ತುಂಬಿಕೊಂಡಿದ್ದು ಎಲ್ರಿಗೂ ಕೂಡ ಪ್ರಾಬ್ಲಮ್ ಆಗ್ತಿದೆ. ಸೊ ಪಾಲಿಕೆ ಅಧಿಕಾರಿಗಳು ಇನ್ನೂ ಕೂಡ ಇಲ್ಲಿ ನೀರನ್ನ ಪಂಪ್ ಬೇರೆ ಕಡೆ ಪಂಪ್ ಮಾಡೋದಾಗ್ಲಿ ಅಥವಾ ಈ ಬಂದು ಏನ್ ಸಮಸ್ಯೆ ಆಗಿದೆ, ಡ್ರೈನೇಜ್ ನ ಸಮಸ್ಯೆ ಆಗಿದೆ ಅಥವಾ ಬೇರೆ ಏನ್ ಪ್ರಾಬ್ಲಮ್ ಇದೆ ಅನ್ನುವಂಥದ್ದನ್ನು ಕೂಡ ಯಾರು ನೋಡಿಲ್ಲ. ಆದಷ್ಟು ಬೇಗ ಪಾಲಿಕೆ ಅಧಿಕಾರಿಗಳು ಎಚ್ಚೆತ್ಕೊಂಡು ಈ ರಸ್ತೆಗಳಲ್ಲಿ ನೀರ್ ನಿಲ್ಲುವಂತಹ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಕೊಡ್ಬೇಕಾಗಿದೆ. ಕ್ಯಾಮ್ರಾಮನ್ ಶ್ರೀನಿವಾಸುಲ ಜೊತೆ ಹಂಸ ಶ್ಯಾಮಲ, ನ್ಯೂಸ್ ಇನ್ ಕನ್ನಡ, ಬೆಂಗಳೂರು. ಕೋರ್ಮಂಗಲದಿಂದ ನೆಲಮಂಗಲದ ಕಡೆ ಹೋಗೋಣ. ನೆಲಮಂಗಲದಲ್ಲಿ ಏನಾಗಿದೆ ಗೊತ್ತಾ ಅಂತ ನಿಮ್ಗೆ ಹೇಳ್ತೀನಿ ನೋಡಿ. ರಾತ್ರಿ ಇಡೀ ಸುರಿತು ಗುಡುಗು ಸಹಿತ ಭಾರಿ ಮಳೆ, ಮಳೆಗೆ ಕೋಡಿ ಹೊಡಿತು ನೆಲಮಂಗಲದ ಅಮಾನಿಕೆರೆ. ಆಗ ಆದಂತಹ ದುಸ್ಥಿತಿ ಪರಿಸ್ಥಿತಿ ತೋರಿಸ್ತೀವಿ. ಬ್ರೇಕಿಂಗ್ ನ್ಯೂಸ್. ನೆಲಮಂಗಲದ ಕಡೆ ಮನೆ ತಗೋಬೇಕಾರೆ, ಸೈಟ್ ತಗೋಬೇಕಾರೆ ಎಷ್ಟು ಕಷ್ಟ, ಎಷ್ಟು ಸ್ಕ್ವೇರ್ ಫೀಟ್ಗೆ ಗೊತ್ತಾ ಅಂತ ಲೆಕ್ಕ ಮಾಡ್ತಾರೆ. ಈಗ ನೋಡಿ ಅಲ್ಲಿನ ಪರಿಸ್ಥಿತಿ ಕಥೆ ಏನಾಗಿದೆ ಅಂತ. ಅಮಾನಿ ಕೆರೆ ಹೊಡಿತು, ಕೋಡಿ ಹೊಡಿತು, ಆ ಮಾರ್ಗದಲ್ಲಿರೋ ಎಲ್ಲ ಲೇಔಟ್ಗಳ ಮನೆಗಳಿಗೆ ನೀರು ನುಗ್ತು. ನೆಲಮಂಗಲದ ಎಂ ಜಿ ರೋಡ್, ಭೈರೇಶ್ವರ ಲೇಔಟ್, ಶೇಷು ಲೇಔಟ್, ಚೆನ್ನಪ್ಪ ಬಡಾವಣೆ, ಎಲೆ ತೋಟ, ಗಜಾರಿಯಾ ಲೇಔಟ್, ಆ ಜನರ ಪರಿಸ್ಥಿತಿ ಹೇಳತೀರದು. ಜಲಾವೃತ ಆಗೋಗಿದೆ. ನೆಲಮಂಗಲದಲ್ಲಿ ಕರೆಂಟ್ ಬೇರೆ ಕಟ್ ಮಾಡಿಬಿಟ್ಟಿದ್ದಾರೆ. ಬಿಕಾಸ್ ಬೆಸ್ಕಾಮ್ನವರು, ಅವರು ಹುಷಾರಾಗಿರ್ಬೇಕು, ಇಷ್ಟೆಲ್ಲ ನೀರು ನುಗ್ತಿರ್ಬೇಕಾದ್ರೆ ಇನ್ನೇನು ಅನಾಹುತ ಆಗಬಾರ್ದು ಅಂತ ಅವರು ತೆಗಿತಾರೆ. ಅಲ್ಲಿಗೆ ಜನರ ಕತೆ ಮುಗೀತು. ಭಾಳ ಒದ್ದಾಡ್ತಿದ್ದಾರೆ ಜನ ಕೂಡ. ರಾಸಾಯನಿಕ ಮಿಶ್ರಿತ ನೀರು ಎಲ್ಲ ಕಡೆ ನೋಡಿ ಹೆಂಗೆ ಕಾಣಿಸ್ತಿದೆ, ಬರ್ತಾ ಇದೆ ನೊರೆಗಳು ಬೆಳ್ಳಗೆ ಕಾಣಿಸ್ತಿದ್ದಾರೆ. ಇದು ರಾಸಾಯನಿಕ ಏಯೋ ಗುಡ್ಡು ಥರ ಕಾಣಿಸ್ತಿದೆ, ರಾಸಾಯನಿಕ ಮಿಶ್ರಿತ ನೊರೆ. ನಾನು ಯಾವುದೋ ಡಿಸೈನು ಅಂತ ನೋಡ್ತಾ ಇದ್ದೀನಿ ಅವಾಗಿಂದ, ಅಯ್ಯಯ್ಯೋ 5 ಅಡಿ ನೊರೆ ಅದು. ಈ ಕಡೆ ನನ್ನ ಕೊಲಿಗೆ ಅಪ್ಡೇಟ್ ಮಾಡ್ತಿದ್ದಾರೆ, ಸರ್ ಎಡಗಡೆ ಇರೋದು ಸ್ಕೂಲು, ಬಲಗಡೆ ಇರೋದು ನೊರೆ. ಓಹೋ, ಇದು ನೊರೆ ನೆಲಮಂಗಲದಲ್ಲಿ. ಮಿಸ್ ಆಗಿ ಅರ್ಥ ಮಾಡ್ಕೊಂಬಿಟ್ರೆ ಅಯ್ಯೋ ಏನು ಚೆನ್ನಾಗಿದೆಯಲ್ಲ ಮಂಜು ಅನಿಸ್ಬಿಡುತ್ತೆ. ಹಾಂ ಅಲ್ಲ ಅಲ್ಲ, ಅದು ನೊರೆ ನೊರೆ, ರಾಸಾಯನಿಕ ಮಿಶ್ರಿತ ನೊರೆ ಅದು. ಇನ್ನು ಹೆಲ್ತ್ ಇಶ್ಯೂಸ್ ಏನೇನು ಆಗ್ಬಿಡುತ್ತೋ, ಇದೊಂದು ದೊಡ್ಡ ಭಯ. ಈಗ ನನ್ನ ಸಹೋದ್ಯೋಗಿ ಅಭಿಷೇಕ್ ನೆಲಮಂಗಲದಿಂದ ಅಪ್ಡೇಟ್ ಮಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಅಭಿಷೇಕ್. ಏನ್ ನೆಲಮಂಗಲ ಕತೆ ಹಿಂಗಾಗ್ಬಿಟ್ರೆ, ಪರಿಸ್ಥಿತಿ ಹೆಂಗಿದೆ ಈಗ, ಏನೋ ತಿಳಿ ಆಗ್ತಿದ್ಯಾ ಬಿಸಿಲು ಗಿಸ್ಲು ಬಂದಾಗ, ಏನ್ ಕತೆ? ಅದೇ ಏನಂದ್ರೆ ರಾತ್ರಿ ಸಾಕಷ್ಟು ಮಳೆ ಸುರಿತು, ಆದ್ರೆ ಇನ್ನು ಕೂಡ ಬೆಂಗಳೂರು ನೆಲಮಂಗಲದಲ್ಲಿ ಬಿಸಿಲಿನ ವಾತಾವರಣ ಇಲ್ಲ, ಇನ್ನು ಕೂಡ ಮೋಡ ಮುಚ್ಚಿದ ವಾತಾವರಣ ಇರ್ತಕ್ಕಂಥದ್ದು. ವಾಜ್ರಳ್ಳಿಯ ಶಾಲೆ ಏನಿದೆ ನೆಲಮಂಗಲದಲ್ಲ, ವಾಜ್ರಳ್ಳಿ ಸರ್ಕಾರಿ ಶಾಲೆ ಏನಿದೆ, ಸರ್ಕಾರಿ ಶಾಲೆಯ ಕಾಂಪೌಂಡ್ ಗೋಡೆ ಸುಸ್ತವಾಗಿರ್ತಕ್ಕಂಥದ್ದು. ಬರೀ ಕಾಂಪೌಂಡ್ ಗೋಡೆ ಕುಸಿತ ಅಷ್ಟೇ ಅಲ್ಲ, ಸರ್ಕಾರಿ ಶಾಲೆ ಆವರಣ ನನಗೆ ಸಂಪೂರ್ಣ ಆವರಣ ಮಣ್ಣು ಮಿಶ್ರಿತವಾಗಿರ್ತಕ್ಕಂಥದ್ದು. ರಾತ್ರಿ ಏನು ಸುಮಾರು ಇಲ್ಲೊಂದು 2-3 ಅಡಿಗಳಷ್ಟು ಎತ್ತರವಾದ ನೀರು ನುಗ್ಗಿತು ಅಂತ ಹೇಳಲಾಗ್ತಿದೆ. ಅದೇ ರೀತಿ ಏನೊಂದು ಶಾಲೆಯ ಒಳಗೆ ನೀರು ನುಗ್ಗಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಶಾಲೆಯ ಬಾಗಿಲುಗಳನ್ನು ತೆಗಿಲು ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಾಗಿಲುಗಳು ಜಾಮ್ ಆಗಿರ್ತಕ್ಕಂಥದ್ದು. ವಿಂಡೋಸ್ ಮುಖಾಂತರ ವಿಜಯ ಸಂಸ್ಥೆ ಟ್ರೈ ಮಾಡ್ತೀವಿ ನೋಡ್ಬೋದು. ಏನು ಶಾಲೆಯ ಒಳಗಡೆ
ಸುಮಾರು ರಾತ್ರಿ ನೋಡಿದ್ರೆ ಒಂದು ಎರಡರಡಿ ನೀರು ನಿಂತಿದೆ. ಈಗ ಸಂಪೂರ್ಣ ಒಂದು ಅರ್ಧದಿಂದ ಮುಕ್ಕಾಲಡಿ ನೀರು ನಿಂತಿದೆ. ಸಂಪೂರ್ಣ ಪುಸ್ತಕಗಳು ಆಗಿರ್ಬೋದು, ಏನು ಮಕ್ಕಳ ಮೆಟೀರಿಯಲ್ಸ್ ಏನಿದೆ, ಕಲಿಕಾ ಸಾಮಗ್ರಿಗಳು, ಪ್ರತ್ಯೇಕ ಚಟುವಟಿಕೆಗಳ ಸಾಮಗ್ರಿಗಳು, ಡೆಸ್ಕ್ಗಳು, ಬೆಂಚ್ಗಳು ಸಂಪೂರ್ಣ ಜಲವೃಗವಾಗಿರ್ತಕ್ಕಂಥದ್ದು ಈಗಲೂ ಕೂಡ ಸದ್ಯ ದೃಶ್ಯದಲ್ಲಿ ನೋಡಿದ್ರು ಕೂಡ ಅದೇ ಕಾಣಿಸುತ್ತೆ. ಈ ಒಂದು ಶಾಲೆಯ ಬಾಗಿಲು ತೆಗೆಯುವವರೆಗೂ ಈ ಒಂದು ಈ ತರ ಏನ್ ಸಮಸ್ಯೆ ಆಗಿದೆ, ಇದೊಂದು ಪರಿಹಾರ ಆಗಲ್ಲ ಅಂತ ಹೇಳ್ಬೋದು. ಅಂದ್ರೆ ಸದ್ಯಕ್ಕೆ ಶಾಸಕರು ಕೂಡ ಬಂದಿರುವ ಶಾಸಕರು ಬಂದು ಒಂದು ಪರಿಹಾರವನ್ನು ಏನೋ ಇಲ್ಲಿ ಶಾಲೆಗಾಗಿ ಸಮಸ್ಯೆಗಳನ್ನ ಬಗೆಹರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು. ಸರಿ, ಥ್ಯಾಂಕ್ ಯು ಸೋ ಮಚ್ ಅಭಿಷೇಕ್, ಈ ಕ್ಷಣದ ಮಾಹಿತಿನ ಅಪ್ಡೇಟ್ ಮಾಡಿದ್ದಕ್ಕೆ. ವೆಲ್ಕಮ್ ಬ್ಯಾಕ್. ಭಾರಿ ಮಳೆಗೆ ತತ್ತರಿಸ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರು. ಮತ್ತೆ ಕೆರೆತರ ಆಗ್ತಾ ಇದೆ ಬೆಳ್ಳಂದೂರು ರಸ್ತೆ. ಸುಮಾರು 3 ಅಡಿಗಳಷ್ಟು ನೀರು ನಿಂತಿದೆ. ಬ್ರೇಕಿಂಗ್ ನ್ಯೂಸ್. ರಸ್ತೆಯಲ್ಲಿ ಓಡಾಡಲು ಸಾಧ್ಯವಾಗದೆ ಜನ ಪರದಾಡ್ತಿರುವಂತಹ ದೃಶ್ಯ ಕಂಡು ಬಂತು. ಕಳೆದ ವಾರ ಕೂಡ ಮಳೆಯಿಂದ ಜಲಾವೃತ ಆಗಿತ್ತು. ಬಿಬಿಎಂಪಿ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಈಗ ಮತ್ತೆ ರಿಪೀಟ್ ನೋಡಿ. ಅಯ್ಯೋ ಅಯ್ಯೋ ಅಯ್ಯೋ, ಹೆಂಗಿದೆ ನೋಡಿ ಕತೆ. ಬೆಳ್ಳಂದೂರು ರಸ್ತೆ ಯಾವ ಥರ ಇದೆ ಸಿಗಾಕೊಂಡ್ಬಿಟ್ಟಿದೆ ನನ್ನ ಪ್ರಕಾರ. ಅಲ್ಲೊಂಚೂರು ಯಾವುದೋ ವಾಹನಕ್ಕೆ ಅಲ್ಲಿ ಸೈಲೆನ್ಸರ್ ಪೈಪ್ ನೀರು ಹೋದರೆ ಅದು ಕಚ್ಕೋತು ಅಂತ ಅರ್ಥ. ಅಲ್ಲಿಗೆ ಮುಗೀತು, ಇನ್ನೆಲ್ಲ ಜಾಮೆ. ಅದು ಯಾರು ಬೆಳ್ಳಂದೂರು ಕಡೆ ಹೋಗಲೇಬೇಡಿ. 3 ಅಡಿ 4 ಅಡಿ ಫಿಕ್ಸು. ಕಷ್ಟ ಇದೆ ಜೀವನ, ನಿಜವೂ ಕಷ್ಟ ಇದೆ ನೋಡಿ. ಹಿಂಗೆ ನಡ್ಕೊಂಡು ಹೋಗೋರು, ಅದೇನೋ ಒಂದು ಕಟ್ಟೆ ಥರ ಇದೆ ಸೈಡಲ್ಲಿ ಹಿಡ್ಕೊಂಡು ಓಡಾಡ್ತಿರೋರು, ಆ ಕಟ್ಟೆ ಮೇಲೆ ಹೋದ್ಮೇಲೆ ಮಂಡಿ ತನಕ ನೀರಿರೋದು, ಇಲ್ಲಾಂದ್ರೆ ಸೊಂಟದ ತನಕನೇ ಫಿಕ್ಸು. ಮತ್ತೆ ಕೆರೆ ಥರ ಆಯಿತು ಬೆಳ್ಳಂದೂರು ರಸ್ತೆ. ನನ್ನ ಸಹೋದ್ಯೋಗಿ ಹಂಸ ಶ್ಯಾಮಲ, ನಂಗೆ ಗೊತ್ತಿಲ್ಲ ಹೆಂಗೆ ರೀಚ್ ಆದರೂ ಅಲ್ಲಿಗೆ ಅಂತ, ಬಟ್ ಹರಸಾಹಸಪಟ್ಟು ರೀಚ್ ಆಗಿದ್ದಾರೆ. ಬಿಕಾಸ್ ನಿಮ್ಮೆಲ್ಲರಿಗೂ ನಿನ್ನ ಗ್ರೌಂಡ್ ರಿಪೋರ್ಟ್ ಕೊಡಬೇಕು ಅಂತ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಹಂಸ. ನನ್ನ ಪ್ರಕಾರ ಒಂದಷ್ಟು ಹರಸಾಹಸಪಟ್ಟು ನೀವು ರೀಚ್ ಆಗಿರ್ತೀರಾ ಜಾಗಕ್ಕೆ. ಪರಿಸ್ಥಿತಿ ಹೇಗಿದೆ ತೋರಿಸಿ ನಮಗೂ. ಅಫ್ಕೋರ್ಸ್ ನಾವು ಕೂಡ ಇಲ್ಲಿಗೆ ಬರೋದಕ್ಕೆ 1 ಅವರ್ ತಗೊಳ್ತು ಹರೀಶ್, ಯಾಕಂತ ಹೇಳಿದ್ರೆ ಮಳೆ ಬಂದ್ರೆ ಇಲ್ಲಿ ವೆಹಿಕಲ್ಸ್ ಗಳ ಮೂವ್ಮೆಂಟೇ ಆಗೋದಿಲ್ಲ. ಇನ್ ಹೇಗೆ ಬರೋದು, ಪಕ್ಕದಲ್ಲಿ ಕೂಡ ನೋಡ್ತಿರಬಹುದು ಕಂಪ್ಲೀಟ್ ಆಗಿ ಬೆಳ್ಳಂದೂರಿಂದ ಸರ್ಜಾಪುರದ ರೋಡ್ ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಈ ಕಡೆ ಯಾರಾದ್ರೂ ಕೆಲಸದ ನಿಮಿತ್ತ ಅಥವಾ ಬೇರೆ ಏನಾದ್ರೂ ಒಂದು ಕೆಲಸದ ವಿಚಾರವಾಗಿ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ದಯವಿಟ್ಟು ಈ ಒಂದು ರೋಡ್ ಅನ್ನ ಅವಾಯ್ಡ್ ಮಾಡಿ, ಬೇರೆ ಯಾವ್ದಾದ್ರು ರೂಟ್ ಇದ್ರೆ ಆ ರೂಟ್ ಇಂದ ಬರೋದಾದ್ರೆ ಒಳ್ಳೇದು, ಇಲ್ವಾ ಆದ್ರೆ ಗಂಟೆಗಟ್ಟಲೆ ಟ್ರಾಫಿಕ್ ನಲ್ಲಿ ಕಳಿಬೇಕಾಗುತ್ತೆ. ಸೊ ಇದು ಇವತ್ತಿಂದ ವಿಷಯ ಅಲ್ಲ ಹರೀಶ್, ಕಳೆದ ವಾರ ಕೂಡ ತುಂಬಾ ಮಳೆ ಬಂದಾಗ ಇದೇ ರೀತಿ ನೀರು ತುಂಬಿಕೊಂಡಿತ್ತು. ಆದ್ರೆ ಈ ಬಾರಿ ಸ್ವಲ್ಪ, ಅಂದ್ರೆ ಕಳೆದ ಬಾರಿ 1-2 ಅಡಿಯಷ್ಟು ನೀರು ತುಂಬಿಕೊಂಡಿತ್ತು, ಈ ಬಾರಿ 1-4 ಅಡಿಯಷ್ಟು ಅಂದ್ರೆ ಎಕ್ಸ್ಟ್ರಾ ನೀರು ತುಂಬಿಕೊಂಡಿದೆ. ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಕೂಡ ನೀರು ನಿಂತಾಗ ಇದನ್ನ ಎಲ್ಲಿ ಪಂಪ್ ಮಾಡೋದಂತ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ ಇಷ್ಟೊಂದು ನೀರ್ನ ಯಾವ ಕೆರೆಗಂತ ಬಿಡೋದಕ್ಕಾಗುತ್ತೆ, ಇದೇ ಕಂಪ್ಲೀಟ್ ಆಗಿ ಕೆರೆ ತರ ಆಗಿದೆ. ಸೊ ಹೀಗಿರ್ಬೇಕಾದ್ರೆ ಇನ್ನೂ ಅದ್ರ ಜೊತೆಗೆ ಮಳೆ ಬಂದು ಇನ್ನೂ ಇದರ ಒಂದು ನೀರಿನ ಪ್ರಮಾಣ ದಿನೇ ದಿನೇ ಹೆಚ್ಚುತ್ತಾ ಹೋಗ್ತಿದೆ. ಸೊ ಇದ್ರ ಬಗ್ಗೆ ಬಿಬಿಎಂಪಿ ಆಫೀಸರ್ಸ್ ಆಗ್ಲಿ ಸ್ಥಳೀಯ ಶಾಸಕರಾಗ್ಲಿ ಯಾರು ಕೂಡ ತಲೆನೆ ಕೆಡಿಸ್ಕೊಳ್ತಿಲ್ಲ. ಸೊ ಅವರು ಮೋಸ್ಟ್ಲಿ ಈ ಕಡೆ ಬಂದಿದ್ರೋ ಇಲ್ವೋ ಅಂತ ನನಗಂತೂ ಗೊತ್ತಿಲ್ಲ. ಸಿಎಂ ಅಂತೂ ರೌಂಡ್ಸ್ ಬಂದಿದ್ರು, ಅವ್ರು ರೌಂಡ್ಸ್ ನೋಡ್ಕೊಂಡು ಹೋದ್ರು ಅಷ್ಟೇ. ಅದಾದಂತಹ ಬಳಿಕ ಸೆಪ್ಟೆಂಬರ್ ನಿಂದ ಅಕ್ಟೋಬರ್ ವರೆಗೂ ತುಂಬಾ ಮಳೆ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಏನು ಒಂದು ಪ್ರಿಕಾಷನರ್ಸ್ ಮೆಷರ್ಸ್ ನ ತಗೊಂಡಿಲ್ಲ. ಸೊ ಹೀಗಾಗಿ ಇಲ್ಲಿ ದಿನನಿತ್ಯ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ರೀತಿ ಆಗ್ತಿದೆ. ಪಕ್ಕದಲ್ಲಿರುವಂತಹ ಅಪಾರ್ಟ್ಮೆಂಟ್, ಹೋಟೆಲ್ಸ್ ಗಳು ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಯಾಕಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಮಳೆ ನೀರು ನಿಂತಿದೆ. ಸೊ ಜನರು ಕೂಡ ಓಡಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಈ ಕಡೆ ತುಂಬಾನೇ ಒಂದು ಕೆಲಸದ ನಿಮಿತ್ತ ಬರುವಂತಹ ಜನರೇ ಜಾಸ್ತಿ. ಯಾಕಂತ ಹೇಳಿದ್ರೆ ಇಲ್ಲಿ ಅನೇಕ ಐಟಿ ಕಂಪ್ನಿಗಳು ಎಲ್ಲವೂ ಕೂಡ ಇದಾವೆ. ಸೊ ಅವರು ಬರಲೇಬೇಕು ಕೆಲಸಕ್ಕೆ, ಆದ್ರೆ ಬರೋದಾದ್ರೂ ಹೇಗೆ, ಟೂ ವೀಲರ್ ಅಲ್ಲಿ ಬರೋದಕ್ಕಂತೂ ಸಾಧ್ಯನೇ ಆಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಬೇರೆ ಕಡೆಗಳಲ್ಲಿ ಟೂ ವೀಲರ್ಸ್ ನ ನಿಲ್ಲಿಸ್ಬಿಟ್ಟು ಈ ಡ್ರೈನೇಜ್ ವಾಟರ್ ಅಲ್ಲೇ ಜನ ನಡ್ಕೊಂಡು ಹೋಗ್ತಿದ್ದಾರೆ ಆಫೀಸ್ ಗಳಿಗೆ. ಸೊ ಇದು ನಿಜವಾಗ್ಲೂ ನೋಡ್ತಿದ್ರೆ ನಮ್ಮ ಒಂದು ಬೆಂಗಳೂರಿನ ಮಾನ ನೀರಿನಲ್ಲಿ ಕೊಚ್ಕೊಂಡು ಹೋಗೋದಕ್ಕೆ ಈ ಬೆಳ್ಳಂದ್ರೆ ಸಾಕು ಅಂತ ಹೇಳ್ಬೋದು. ಸೊ ಬಿಬಿಎಂಪಿ ಆಫೀಸರ್ಗಳು ಯಾವಾಗ ಎಚ್ಚೆತ್ಕೊಳ್ತಾರ ನನಗಂತೂ ಗೊತ್ತಿಲ್ಲ ಹರೀಶ್. ಅವ್ರಿಗೆ ಪ್ರತಿ ಬಾರಿ ಕೂಡ ಮಳೆ ಬಂದಾಗ ನಾವು ಹೇಳ್ತಾನೆ ಇರ್ತೀವಿ, ಅವರು ನಾವು ಮಾಡ್ತಾನೆ ಇರ್ತೀವಿ ಕೆಲಸ ಅಂತ ಹೇಳ್ತಾರೆ, ಆದ್ರೆ ಕೆಲಸ ಮಾತ್ರ ಆಗ್ತಿಲ್ಲ. ಸೊ ಬೆಳ್ಳಂದೂರಿನ ಸ್ಥಿತಿ ಇದಾಗಿದೆ. ಸೊ ಇನ್ನು ನೋಡ್ಬೇಕು ಇದು ನೀರು ಯಾವಾಗ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು. ಮೋಸ್ಟ್ಲಿ ಇವತ್ತಿನ ಪ್ರಕಾರ ನಮ್ ಪ್ರಕಾರ ಇವತ್ತಿಗಂತೂ ನೀರ್ ಕ್ಲಿಯರ್ ಆಗೋದಿಲ್ಲ. ಸೊ ಆಫೀಸರ್ಸ್ ಏನಾದ್ರೂ ಒಂಚೂರು ಎಚ್ಚರಿಕೆ ವಹಿಸಿಕೊಂಡು ಇನ್ನೂ ಮಳೆ ಬರುತ್ತೆ ನಾವು. ಥ್ಯಾಂಕ್ ಯು ಹಂಸ ಶ್ಯಾಮಲ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ.
ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯದ ಕೇಸ್ ಇವತ್ತು ಮುರುಘಾ ಸ್ವಾಮೀಜಿ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ಮುರುಘಾ ಮಠದ ಶಿವಮೂರ್ತಿಗಳಿಗೆ ಮುಂದೆ ಜೈಲ ಇಲ್ಲವೇ ಇಲ್ಲ, ಬೆಳಗ್ಗೆ 11 ಗಂಟೆಗೆ ಡಿಸೈಡ್ ಆಗುತ್ತೆ. ಬ್ರೇಕಿಂಗ್ ನ್ಯೂಸ್. ಬೆಳಗ್ಗೆ 11 ಗಂಟೆಗೆ ಸ್ವಾಮೀಜಿಯ ಜಾಮೀನು ಅರ್ಜಿ ವಿಚಾರಣೆ. ಜಾಮೀನು ಸಿಗದೆ ಹೋದರೆ ಸ್ವಾಮೀಜಿ ಮತ್ತೆ ಜೈಲು ಸೇರೋದು ಫಿಕ್ಸ್. ಪೊಲೀಸರು ಇನ್ನಷ್ಟು ದಿನ ಕಸ್ಟಡಿ ಕೇಳುವ ಸಾಧ್ಯತೆಯನ್ನು ತಳ್ಳಹಾಕೋ ಆಗಿಲ್ಲ. ಚಿತ್ರದುರ್ಗ ಕೋರ್ಟ್ನಲ್ಲಿ 11 ಗಂಟೆಗೆ ವಿಚಾರಣೆ ಇದೆ. ಇವತ್ತು ಪೋಕ್ಸೋ ಕೇಸ್ ಆದ ಕಾರಣಕ್ಕೆ ಜಾಮೀನು ಸಿಗೋದು ಕಷ್ಟ ಹೇಳಲಾಗ್ತಿದೆ. ಪೊಲೀಸರು ಕಸ್ಟಡಿ ಕೇಳದೇ ಇದ್ರೆ ಸ್ವಾಮೀಜಿಗೆ ಜೈಲು ಹೋಗೋದು ಫಿಕ್ಸ್ ಆಗ್ಬಿಡುತ್ತೆ. ಈಗಾಗಲೇ 14 ದಿನ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ. ಇವತ್ತು ಅವರ ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ಲೆಟ್ಸ್ ಸೀ ಏನೇ ಡೆವಲಪ್ ಆಗುತ್ತೆ ಅಂತ ನೋಡ್ಬೇಕು. ಇವತ್ತು ಮುರುಘಾ ಸ್ವಾಮೀಜಿಗಳ ವಿರುದ್ಧದ ಪೋಕ್ಸೋ ಪ್ರಕರಣ ಮೂರನೇ ಆರೋಪಿ ಬಸವಾದಿತ್ಯ ಸ್ವಾಮಿ ವಶಕ್ಕೆ ಪಡ್ಕೊಂಡಿದ್ದಾರೆ. ನಿನ್ನೆ ಹೊಸಪೇಟೆಯಲ್ಲಿ ವಶಕ್ಕೆ ಪಡೆದ್ರು ಪೊಲೀಸರು. ಬ್ರೇಕಿಂಗ್ ನ್ಯೂಸ್. ನಿನ್ನೆ ಹೊಸಪೇಟೆಯಲ್ಲಿ ವಶಕ್ಕೆ ಪಡೆದ್ರು ಪೊಲೀಸರು. A3 ಅಕ್ಯೂಸ್ ನಂಬರ್ 3, ಆರೋಪಿ ನಂಬರ್ 3 ಮರಿಸ್ವಾಮಿ ಬಸವಾದಿತ್ಯ ರಾತ್ರಿ ಚಿತ್ರದುರ್ಗಕ್ಕೆ ಕರ್ಕೊಂಬಂದಿದ್ದಾರೆ. ಇನ್ನು ವಿಚಾರಣೆ ಶುರುವಾಗುತ್ತೆ. ಅಲ್ಲಿಗೆ A1 A2 A3 ಮೂರು ಜನ ಸಿಕ್ಕಂಗಾಯಿತು. ಅವರಿಗೆಲ್ಲರೂ ಕೂಡ ಅವರನ್ನೆಲ್ಲ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. A1 ಆರೋಪಿ ಸ್ಥಾನದಲ್ಲಿರೋರು ಇವತ್ತು ಪೊಲೀಸ್ ಕಸ್ಟಡಿ ಅಂತ್ಯ ಆಗುತ್ತೆ. ವಾಟ್ ನೆಕ್ಸ್ಟ್ 11 ಗಂಟೆಗೆ ಗೊತ್ತಾಗುತ್ತೆ. A2 ಈಗಾಗಲೇ ನ್ಯಾಯಾಂಗ ಬಂಧನದಲ್ಲಿದ್ದಾರೆ. A3 ಅರೆಸ್ಟ್ ಆದರು. ಚಿತ್ರದುರ್ಗ ಕರ್ಕೊಂಬಂದಿಗೆ ಎನ್ಕ್ವೈರಿ ಮಾಡ್ತೀವಿ. ಇಲ್ಲಿಗೆ ಈ ಕ್ಷಣದ ನ್ಯೂಸ್ ಮುಗಿಸಿ ನಾ ಹೋಗಿ ಬರ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ಸುದ್ದಿಗಳಲ್ಲಿ. ಪಕ್ಕಾ ನ್ಯೂಸ್ಗೆ ನೀವು ಯಾವಾಗಲೂ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಾಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ